ಚೈನಾದ ಹಾಂಗ್ಝೌಂಗ್ನಲ್ಲಿ ನಡೆಯುತ್ತಿರುವ ಏಷ್ಯನ್ ಕ್ರೀಡಾಕೂಟದಲ್ಲಿ ಇಂದು ಭಾರತ ಮತ್ತೊಂದು ಸ್ವರ್ಣ ಪದಕ ಮುಡಿಗೇರಿಸಿಕೊಂಡಿದೆ ಈವರೆಗೆ ಇಪ್ಪತ್ತೆರಡು ಚಿನ್ನ ಮೂವತ್ನಾಲ್ಕು ಬೆಳ್ಳಿ ಮೂವತ್ತೊಂಬತ್ತು ಕಂಚು ಸೇರಿ ತೊಂಬತ್ತೈದು ಪದಕ ಗೆದ್ದು ಶತಕದ ಸನಿಹದಲ್ಲಿದೆ ಪುರುಷರ ಹಾಕಿ ಫೈನಲ್ನಲ್ಲಿ ಭಾರತ ಜಪಾನ್ ತಂಡವನ್ನು ಐದು ಒಂದು ಗೋಲಿನಿಂದ ಮಣಿಸಿ ಚಿನ್ನದ ಪದಕ ತನ್ನದಾಗಿಸಿಕೊಂಡಿದೆ ಈ ಮೂಲಕ ಪ್ಯಾರಿಸ್ ಒಲಿಂಪಿಕ್ಸ್ಗೆ ಅರ್ಹತೆ ಪಡೆದಿದೆ ಪುರುಷರ ರಿಕವ್ ಆಚರಿ ವಿಭಾಗದಲ್ಲಿ ಭಾರತೀಯ ತಂಡ ಬೆಳ್ಳಿ ಪದಕ ಗೆದ್ದಿತು ಮಹಿಳೆಯರ ತಂಡ ಪಂದ್ಯದಲ್ಲಿ ಭಾರತ ವಿಯೆಟ್ನಾಂ ತಂಡವನ್ನು ಸೋಲಿಸಿ ಕಂಚು ಪದಕ ತನ್ನದಾಗಿಸಿಕೊಂಡಿದೆ ಪುರುಷರ ಸಿಂಗಲ್ಸ್ ಬ್ಯಾಡ್ಮಿಂಟನ್ ಸೆಮಿಫೈನಲ್ಸ್ನಲ್ಲಿ ಎಚ್ಎಸ್ ಪ್ರಣಯ್ ಚೈನಾದ ಲೀ ಶೆಫೆಂಗ್ ವಿರುದ್ಧ ಪರಾಭವಗೊಂಡು ಕಂಚು ಪದಕ ತಮ್ಮದಾಗಿಸಿಕೊಂಡಿದ್ದಾರೆ ಮಹಿಳೆಯರ ಅರವತ್ತೆರಡು ಕೆಜಿ ವಿಭಾಗದ ಕುಸ್ತಿ ಪಂದ್ಯದಲ್ಲಿ ಭಾರತದ ಸೋನಂ ಮಲಿಕ್ ಕಂಚು ಪದಕ ಗೆದ್ದಿದ್ದಾರೆ ಮಹಿಳೆಯರ ಎಪ್ಪತ್ತಾರು ಕೆಜಿ ಫ್ರೀ ಸ್ಟೈಲ್ ಕುಸ್ತಿ ವಿಭಾಗದಲ್ಲಿ ಕಿರಣ್ ಕಂಚು ಪದಕ ಗೆದ್ದಿದ್ದಾರೆ ಪುರುಷರ ಐವತ್ತೇಳು ಕೆಜಿ ಫ್ರೀ ಸ್ಟೈಲ್ ಕುಸ್ತಿ ವಿಭಾಗದಲ್ಲಿ ಆಮನ್ ಸೆಹ್ರಾವತ್ ಕಂಚು ಪದಕ ಗಳಿಸಿದ್ದಾರೆ ಅಲ್ಲದೆ ಟ್ವೆಂಟಿ ಟ್ವೆಂಟಿ ಕ್ರಿಕೆಟ್ನಲ್ಲಿ ಬಾಂಗ್ಲಾದೇಶವನ್ನು ಮಣಿಸುವ ಮೂಲಕ ಭಾರತ ಫೈನಲ್ ಪ್ರವೇಶಿಸಿದೆ ಮತ್ತೊಂದು ಸೆಮಿಫೈನಲ್ಸ್ನಲ್ಲಿ ಪಾಕಿಸ್ತಾನವನ್ನು ಮಣಿಸಿದ ಅಫ್ಘಾನಿಸ್ತಾನ ಫೈನಲ್ ತಲುಪಿದೆ ಈ ಮೂಲಕ ಫೈನಲ್ಸ್ನಲ್ಲಿ ಭಾರತ ಅಫ್ಘಾನಿಸ್ತಾನ ಮುಖಾಮುಖಿಯಾಗಲಿವೆ ಕಳೆದ ಬಾರಿ ಜಕಾರ್ತದಲ್ಲಿ ನಡೆದ ಹದಿನೆಂಟನೇ ಆವೃತ್ತಿಯ ಏಷ್ಯನ್ ಗೇಮ್ಸ್ನಲ್ಲಿ ಎಪ್ಪತ್ತು ಪದಕಗಳ ಅತ್ಯುತ್ತಮ ಸಾಧನೆಯನ್ನು ಹಿಂದಿಕ್ಕಿ ಏಷ್ಯನ್ ಗೇಮ್ಸ್ನಲ್ಲಿ ಭಾರತದ ಅತ್ಯುತ್ತಮ ಪ್ರದರ್ಶನ ಇದಾಗಿದೆ ಏಷ್ಯನ್ ಕ್ರೀಡಾಕೂಟದಲ್ಲಿ ಇಂದು ಚಿನ್ನದ ಪದಕ ಗೆದ್ದ ಭಾರತೀಯ ಹಾಕಿ ತಂಡ ಹಾಗೂ ವಿವಿಧ ಸ್ಪರ್ಧೆಗಳ ಪದಕ ವಿಜೇತರನ್ನು ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಕ್ರೀಡಾ ಮತ್ತು ಯುವಜನ ವ್ಯವಹಾರಗಳ ಸಚಿವ ಅನುರಾಗ್ ಸಿಂಗ್ ಠಾಕೂರ್ ಅಭಿನಂದಿಸಿದ್ದಾರೆ